ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವ್ಯಸ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದಕ್ಕೆ ಪರಿಹಾರ ಏನು ಮುದ್ರ ನಾವು ಪಾಲಿಸಿದ್ರೆ ಈ ವ್ಯಸನ ಸಮಸ್ಯೆಗಳು, ವ್ಯಸನ ಸಮಸ್ಯೆ ಅಂದ್ರೆ ಏನು, ಟೊಬ್ಯಾಕೋ ಆಗ್ಬೋದು, ಅವ್ರು ಯಾವುದೇ ಮದ್ಯಪಾನ ಅವ್ರಿಗೆ ಅಳವಡಿಸ್ಕೊಂಡಿರ್ತಾರೆ ಈಗಾಗಲೇ. ಸೊ ಅದು ಏನು 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 ಕಾರಣಕ್ಕೋಸ್ಕರ ಈ ಮದ್ಯಪಾನಗಳು ಮತ್ತೆ ಈ ಮತ್ತು ಪದಾರ್ಥಗಳು ಈ ವ್ಯಸನಗಳಿಗೆ ಲೋನ್ ಆಗ್ತಾರೆ ಅಂದ್ರೆ ಜನರು, ಅಂದ್ರೆ ಖಂಡಿತವಾಗಿ ನಾವು ಎಷ್ಟೋ ಕಾರಣಗಳು ಹೇಳ್ಕೋಬಹುದು, ಒಂದು ಕಾರಣ ಅಲ್ಲ, ಅದು ಎಷ್ಟೋ ಕಾರಣಗಳು ಇರ್ತದೆ ಸ್ನೇಹಿತರೆ. ಈಗಾಗಲೇ ಹೇಳ್ಬೇಕಂದ್ರೆ ಅವರು ಸುತ್ತಮುತ್ತ ಇರುವಂತ ಅವ್ರ ಸ್ನೇಹಿತರು ಯಾವ ತರ ಇದಾರೋ ಆ ಭಾವನದ ಮೇಲೆ ಇವರು ಸಹ ಅದು ಅಳವಡಿಸ್ಕೊತಾರೆ. ಅದೊಂದು ಮೊದಲನೇದಾಗಿದ್ರೆ ಆತರ ಎಷ್ಟೋ ಇದೆ. ಏನು ಇನ್ನು ಬೇರೆ ಕಾರಣಗಳು ಏನಿರ್ತದೆ, ಮನೆಯಲ್ಲಿ ಏನೇ ತೊಂದರೆಗಳೇ ಆಗಿರ್ಬೋದು, ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಏನು ತೊಂದರೆ ಆಗಿದೆ ಅದನ್ನು ತಟ್ಕೊಂಡಕ್ಕೆ ಆ ಮಾನಸಿಕ ಒತ್ತಡನ ಅವರು ನಿಲ್ಸಕ್ಕೆ ಸ್ವಲ್ಪ ಮತ್ತು ಪದಾರ್ಥಕ್ಕೆ ಅಲವಾಟು ಅನ್ನೋದು ಅಳವಡಿಸ್ಕೊತಾರೆ. ಸೊ ಅದೊಂದೇ ಅಲ್ಲ, ಇನ್ನು ಹೇಳ್ಬೇಕಂದ್ರೆ ಯಾವುದೇ ಒಂದು ನಮ್ಮ ಕೆಲಸದಲ್ಲಿ ತೊಂದರೆ ಆಗಿರ್ತದೆ, ಕೆಲಸ ಹೋಗಿರ್ತದೆ ಅಲ್ವಾ, ನಾವು ಅನ್ಕೊಂಡಿರೋದು ಆಗಿಲ್ಲ, ಏನು ಬೇರೆ ತರ ಆಗಿರ್ತದೆ. ಯಾವುದೇ ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಒಂದು ಪ್ರೊಫೆಷನ್ ಮಾಡ್ತಾ ಇದೀವಿ, ಅದರಲ್ಲಿ ನಾವು ಅನ್ಕೊಂಡಿದ್ದೊಂದು ಆಗಿರೋದೊಂದು, ಅವಾಗ ಏನಾಗ್ತದೆ, ಒತ್ತಡ, ಮಾನಸಿಕ ಒತ್ತಡ ಇದೆ. ಪ್ರತಿಯೊಂದು ಕಾರಣ ಮಾನಸಿಕ ಒತ್ತಡ ಸ್ನೇಹಿತರೆ, ಪ್ರತಿಯೊಂದು ಕಾರಣ. ಯಾವುದೇ ವ್ಯಸನಗಳು ಈಗಾಗಲೇ ಅಭ್ಯಾಸ ಮಾಡ್ಕೊಂಡಿದ್ವಿ ಅಂದ್ರೆ, ಇವತ್ತು ನೋಡಿದ್ವಿ ನಾವು ಒಂದು ಒತ್ತಡಿ ಅಂದ್ರೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದ್ರೆ ಆಳವಾದ ಉಸಿರಾಟವನ್ನು ಮಾಡಕ್ ಸಾಧ್ಯವಾಗ್ತಾ ಇಲ್ಲ ಅಲ್ವಾ, ಆಳವಾದ ಉಸಿರಾಟವನ್ನು ಸಾಧ್ಯವಾಗ್ತಾ ಇಲ್ಲ. ಆ ಒತ್ತಡದಿಂದ ಆ ನಕಾರಾತ್ಮಕ ಭಾವನೆಗಳನ್ನು ಒತ್ತಡದಲ್ಲಿ ಭಾಗನೆ, ಅದು ಹೆಚ್ಚಾಗ್ತಿರುವಾಗ ಏನಾಗ್ತಾ ಇದೆ, ಖಂಡಿತವಾಗಿ ನಮ್ಮ ಲಂಗ್ಸ್ ಎಫೆಕ್ಟ್ ಆಗ್ತಾ ಇದೆ ನೋಡಿ. ಅಂದ್ರೆ ನೆಗೆಟಿವ್ ಇಮೋಷನ್ಸ್ ಇಂದ ನೇರ ಸಂಬಂಧ ಯಾವ್ದಕ್ಕಿದೆ, ಈ ಲಂಗ್ಸ್ ಗಿದೆ, ಅಂದ್ರೆ ಶ್ವಾಸಕೋಶಗಳಿಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಎಷ್ಟೋ ಅಂದ್ರೆ ಒಂದಕ್ಕೂ ಇನ್ನೊಂದು ಸಂಬಂಧ ಯಾವಾಗ್ಲೂ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಆತರ ನೋಡಿದ್ರೆ ಇಲ್ಲಿನೂ ಅಷ್ಟೇ, ನಾವು ವ್ಯಸನಗಳು ಜನ ಯಾಕೆ ವ್ಯಸನಗಳ ಕೆಳಗಡೆ ಅಂದ್ರೆ ಅದಕ್ಕೆ ಅಳವಡಿಸ್ಕೊತಾ ಇದೆ ಅಂದ್ರೆ, ಪ್ರಧಾನ ಕಾರಣ ಮಾನಸಿಕ ಒತ್ತಡ ಅಂತ ಅರ್ಥ ಮಾಡ್ಕೋಬೇಕು. ಆ ಮಾನಸಿಕ ಒತ್ತಡಕ್ಕೆ ಕಾರಣಗಳು ಎಷ್ಟೋ ಇರ್ಬೋದು, ಹಲವಾರು ಕಾರಣ, ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಕಾರಣಗಳು ಇರ್ಬೋದು, ಆದ್ರೆ ಪ್ರಧಾನವಾಗಿ ಈ ಮಾನಸಿಕ ಒತ್ತಡ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಹೆಚ್ಚೆಚ್ಚು ಕಾರಣಗಳಿದೆ. ಇನ್ನು ಹೇಳ್ಬೇಕಂದ್ರೆ ನಾವು ಯಾವುದೇ ಅನಾರೋಗ್ಯ ಆಗಿದೆ ಅಂದ್ರೆ, ಒಂದು ರೋಗ ಬಂದಿದೆ, ಆ ರೋಗದಿಂದ ನಾವು ಆಚೆ ಕಡೆ ಬರಕ್ ಆಗ್ತಾ ಇಲ್ಲ, ಏನಾಗ್ತದೆ ಅವಾಗ ಮಾನಸಿಕ ಒತ್ತಡ ಅನ್ನೋದು ಶುರು ಆಗತ್ತೆ ಅಲ್ವಾ. ಸೊ ಮತ್ತೆ ಎಕ್ಸಾಮ್ಸ್, ಮಕ್ಕಳು ನೋಡಿ, ಮಕ್ಕಳು ಎಕ್ಸಾಮ್ಸ್ ಓದ್ತಾರೆ, ಚೆನ್ನಾಗಿ ಓದಿ ಅಲ್ಲಿ ಹೋಗಿ ಸರಿಯಾಗಿ ಬರೆಯಕ್ ಆಗಿಲ್ಲ, ಅವ್ರ ರಿಸಲ್ಟ್ಸ್ ಅಲ್ಲಿ ಎಕ್ಸಾಮ್ಸ್ ಫಲಿತಾಂಶಗಳು ಸರಿಯಾಗಿಲ್ಲ, ನಕಾರಾತ್ಮಕವಾಗಿದೆ, ಅಂದ್ರೆ ಅವ್ರಿಗೆ ಬೇಕಾಗಿರುವಂತ ಮಾರ್ಕ್ಸ್ ಸಿಕ್ಕಿಲ್ಲ, ಅವಾಗಲೂ ಈ ಮಾನಸಿಕ ಒತ್ತಡ ಶುರು ಆಗತ್ತೆ ಅಲ್ವಾ. ಸೊ ಈ ತರ ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಬೋದು, ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆಗ್ಬೋದು, ಇದೆಲ್ಲ ಅಲ್ಲೂ ಅನುಭವಿಸ್ತಾ ಇರ್ತಾರೆ. ಸೊ ಅದರಿಂದ ಏನಾಗ್ತದೆ, ಖಂಡಿತವಾಗಿ ಅವರು ಆ ಒತ್ತಡ ತಟ್ಕೊಂಡಕ್ಕೆ, ಆ ಒತ್ತಡ ತಡೆದಾಗಕ್ಕೆ ಏನಾಗ್ತಾರೆ, ಇಂಥ ವ್ಯಸನಗಳಿಗೆ ಅಳವಡಿಸ್ಕೊತಾರೆ. ಸೊ ಅದೊಂದೇ ಅಲ್ಲ, ಕೆಲಸ ಮಾಡ್ತಾ ಇರ್ತಾರೆ ಎಷ್ಟೋ ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಇಂಥವರೆಲ್ಲ, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಮತ್ತೆ ದೊಡ್ಡ ದೊಡ್ಡ ಕೆಲಸಗಳು ಯಾರೇ ಒಂದು ವೃತ್ತಿಯಲ್ಲಿರುವಂತ ಅವರೆಲ್ಲನೂ ಒತ್ತಡ, ಆ ಕೆಲಸ ಒತ್ತಡ ಜಾಸ್ತಿ, ಅದನ್ನು ತಡ್ಕೊಳಕ್ಕಾಗಲ್ಲ ಅಂದ್ರೆ ಏನು, ಅವಾಗ ಏನ್ ಮಾಡ್ತಾರೆ, ಈ ವ್ಯಸನಗಳಿಗೆ ಟೋನ್ ಆಗ್ತಾರೆ. ಈ ವ್ಯಸನಗಳು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಅದರಿಂದ ಆ ಮತ್ತು ಪದಾರ್ಥದಿಂದ ಸ್ವಲ್ಪ ಅವರು ಏನೋ ಒಂದು ರಿಲ್ಯಾಕ್ಸ್ ಆಗಿದೆ ಅಂತರ ಫೀಲ್ ಆಗ್ತಾರೆ, ಅಂದ್ರೆ ಸ್ವಲ್ಪ ಏನೋ ವಿಶ್ರಾಂತಿ ಸಿಕ್ಕಿದೆ ಅಂತ ಆ ವಿಶ್ರಾಂತಿ ಅನುಭವಿಸ್ತಾರೆ. ಬಟ್ ಆದ್ರೆ ಅದರಿಂದ ಕೆಟ್ಟ ಪ್ರಭಾವಗಳು ಮತ್ತೆ ಕೆಟ್ಟ ಪರಿಣಾಮಗಳು ಅವ್ರಿಗೆ ಅರ್ಥ ಆಗಲ್ಲ, ಈಗ ಅರ್ಥ ಆಗಲ್ಲ, ಮುಂದಿನ ದಿವಸದಲ್ಲಿ ಅರ್ಥ ಆಗತ್ತೆ. ಅವಾಗ ಏನಾಗ್ತದೆ, ಪೂರ್ತಿ ಆರೋಗ್ಯವನ್ನೇ ಆರೋಗ್ಯ ಕ್ಷೀಣಿಸ್ತದೆ, ಆರೋಗ್ಯ ಪೂರ್ತಿ ಅಂದ್ರೆ ನಮ್ಮ ದೇಹವೇ ಬಲಹೀನ ಆಗಿ ಪೂರ್ತಿ ಆರೋಗ್ಯ ಕ್ಷೀಣಿಸಿ, ಸೊ ಮತ್ತೆ ಅವಾಗ ದೊಡ್ಡ ದೊಡ್ಡ ಕಾಯಿಲೆಗಳು ಅಂದ್ರೆ ದೀರ್ಘಕಾಲ ಕಾಯಿಲೆಗಳು ಉಂಟಾಗ್ತದೆ ದೇಹಕ್ಕೆ ಅಲ್ವಾ. ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ವ್ಯಸನಗಳಿಂದ ಪ್ರತಿಯೊಬ್ಬರು ಆಚೆ ಕಡೆ ಬರಬೇಕು, ಯಾವುದೇ ವ್ಯಸನ ಇರಲಿ, ಅಂದ್ರೆ ಅದು ಧೂಮಪಾನ ಆಗ್ಬೋದು, ಮದ್ಯಪಾನ ಆಗ್ಬೋದು, ಮತ್ತೆ ಇನ್ನೊಂದು ಯಾವುದೇ ಡ್ರಗ್ಸ್, ಇನ್ನೊಂದು ಬೇರೆ ಬೇರೆ ಹಲವಾರು ಈ ಕೆಟ್ಟ ಈ ವ್ಯಸನಗಳಿದೆ. ಈ ವ್ಯಸನಗಳಿಂದ ಎಲ್ಲಾ ವ್ಯಸನಗಳಿಂದ ಖಂಡಿತವಾಗಿ ಪ್ರತಿಯೊಬ್ಬರು ಆಚೆ ಕಡೆ ಬರಬೇಕಾಗತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ವ್ಯಸನಗಳು ಬಂದ್ರು ಇನ್ನೊಂದು, ಈ ಒತ್ತಡ, ಮಾನಸಿಕ ಒತ್ತಡದಿಂದ ಅವ್ರು ತಿನ್ನೋ ಆಹಾರನ ಅಷ್ಟೇ ಹೆಚ್ಚಾಗಿ ಸೇವಿಸ್ತಾರೆ. ನಿನ್ನೆ ತಿಳ್ಕೊಂಡಿದ್ವಿ ನಾವು ಅಲ್ವಾ, ಹೆಚ್ಚಾಗಿ ಸೇವಿಸ್ಬೋದು, ಇಲ್ಲ ಏನು ಆಹಾರನೇ ತಿಂದಿಲ್ಲ ಅಂದ್ರೂ ಹಂಗೆ ಇರ್ತಾರೆ ಅಲ್ವಾ, ಅಂದ್ರೆ ಕಡಿಮೆ ಆಗಿ ತಿನ್ನೋದು, ಇಲ್ಲ ಹೆಚ್ಚಾಗಿ ತಿನ್ನೋದು, ಅದನ್ನು ಒಂಥರ ಈ ವ್ಯಸನಗಳಿಂದ. ಈ ವ್ಯಸನಗಳು ಅಂದ್ರೆ ಒಂಥರ ಮಾನಸಿಕ ಒತ್ತಡದಿಂದ ವ್ಯಸನಗಳು, ವ್ಯಸನಗಳಿಂದ ಅವ್ರು ಏನು ತಿಂತಾ ಇದ್ರು ಅವ್ರಿಗೆ ಗುರಿ ಇರಲ್ಲ, ಅವ್ರಿಗೆ ಆ ಅರಿವಿರಲ್ಲ, ಏನ ಆಹಾರ ಬೇಕಂದ್ರೆ ಆಹಾರ ತಿಂತಾ ಇರ್ತಾರೆ. ನೋಡಿ, ಯಾರೇ ಮದ್ಯಪಾನ ಧೂಮಪಾನ ಅವರು ಕುಡಿತಾರೆ, ಅವರು ಮತ್ತೆ ಮದ್ಯಪಾನ ಧೂಮಪಾನ ಸೇವನೆ ಮಾಡ್ತಾರೆ, ಏನ್ ಮಾಡ್ತಾರೆ, ಯಾವ ಆಹಾರ ಬೇಕು ಕೊಡ್ತಾರೆ ಆಹಾರ ತಿಂದ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ಅರಿವು ಇಲ್ಲ, ಆ ಮನೋಸ್ಥಿತಿ ಅವ್ರಿಗೆ ಇಲ್ಲ, ಆ ಮನೋಸ್ಥಿತಿ ಕಲ್ದೋಗಿದೆ. ಅವಾಗ ಏನಾಗ್ತದೆ, ಯಾವುದೇ ಆಹಾರ ಕೊಡ್ಲಿ ತಿಂತಾರೆ. ಆಹಾರ ಅನ್ನೋದು ಕೆಟ್ಟದಿದೆಯಾ, ಅದು ಪೋಷಕಾಂಶಗಳು ಏನಿದೆ, ಅದು ಅದರಲ್ಲಿ ಕೊಬ್ಬಾಂಶ ಎಷ್ಟಿದೆ, ಯಾವುದು ನೋಡಲ್ಲ.
ಅಲ್ವಾ? ಆ ತರ ಇರುವಾಗ ಸ್ನೇಹಿತರೆ ಖಂಡಿತವಾಗಿ ಈ ಆರೋಗ್ಯ ಅನ್ನೋದು ತುಂಬಾ ಕ್ಷೀಣಿಸ್ತದೆ, ಇನ್ನು ಜಾಸ್ತಿ ಬಲಹೀನ ಆಗ್ತಾ ಹೋಗಿ ನಮ್ಮ ರೋಗ ನಿರೋಧ ಶಕ್ತಿ ಪೂರ್ತಿ ಕಡಿಮೆ ಆಗಿ, ಅಂದ್ರೆ ರೋಗ ನಿರೋಧ ಶಕ್ತಿ ಪೂರ್ತಿ ಉಂಟಾಗ್ತಾ ಪೂರ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಬೇರೆ ಬೇರೆ ಕಾಯಿಲೆಗಳೆಲ್ಲಾನು ನಮ್ಮ ದೇಹಕ್ಕೆ ಬರ್ತಾ ಇರ್ತದೆ. ಅವಾಗ ನಾವು ಪೂರ್ತಿ ಅನಾರೋಗ್ಯವಂತವಾಗಿ ನಮ್ಮ ಜೀವನ ಗಡಿಸಬೇಕಾಗತ್ತೆ. ಅದೆಲ್ಲ ಬೇಕಾಗಿಲ್ಲ. ಖಂಡಿತವಾಗಿ ವ್ಯಸನ ಸಮಸ್ಯೆಗಳಿಂದ ನೀವು ಆಚೆ ಕಡೆ ಬರೋದು ದೊಡ್ಡ ವಿಷಯ ಅಲ್ಲ. ಅದಕ್ಕೂ ಬೇಕಾಗಿರುವಂತ ಒಂದು ಒಂದೇ ಇರೋದು, ನಮ್ಮ ಮನೋ ನಿಯಂತ್ರಣೆ. ಸ್ನೇಹಿತರೆ, ಮನಸ್ಸು ನಿಯಂತ್ರಣ ಮಾಡ್ಕೋಬೇಕು. ಈ ವ್ಯಸನಗಳಿಂದ ಆಚೆಗೆ ಬರಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲನೇದು ನೀವು ನಿರ್ಣಯ ಮಾಡ್ಕೊಳ್ಳಿ. ಎಲ್ಲಿ ನಿರ್ಣಯ ಮಾಡ್ಬೇಕು? ನಿಮ್ಮ ಮನಸ್ಸಲ್ಲಿ ನಿರ್ಣಯ ಮಾಡ್ಕೊಳ್ಳಿ. ಏನಂತ ನಿರ್ಣಯ ಮಾಡ್ಬೇಕು? ನಾನು ಆಚೆ ಕಡೆ ಬರಲೇಬೇಕು. ಯಾವುದೇ ಆಗ್ಲಿ, ಯಾವುದೇ ಇರ್ಲಿ, ಹೋಗ್ಲಿ, ಬಂದಿದೆ ಹೋಗಿದೆ, ನಾನು ಅನ್ಕೊಂಡದಾಗಿದೆ ಅನ್ಕೊಂಡದಾಗಿಲ್ಲ, ಏನು ತೊಂದರೆ ಇಲ್ಲ. ಯಾವುದೇ ಇರ್ಲಿ, ನಮ್ಮ ಜೀವನದಲ್ಲಿ ಯಾವುದೇ ಆಗ್ಲಿ, ನಾನು ಮನಸ್ಥಿತಿಯಲ್ಲಿ ನಾನು ನಿರ್ಣಯ ಮಾಡ್ಕೊಂತ ಇದ್ದೀನಿ, ಈ ವ್ಯಸನದಿಂದ ನಾನು ಆಚೆ ಕಡೆ ಬರಲೇಬೇಕು, ಬರ್ತೀನಿ ಅಂತ. ಆ ಮನೋ ನಿರ್ಣಯ ಯಾವಾಗ ನೀವು ಮಾಡ್ತಿರೋ, ನಿಮಗೆ ಪರಿಷ್ಕಾರಗಳು ಸಿಗ್ತಾ ಇರ್ತದೆ. ಪರಿಷ್ಕಾರಗಳು ಖಂಡಿತವಾಗಿ ಸಿಗುತ್ತೆ. ಆ ಪರಿಷ್ಕಾರಗಳು ಎಷ್ಟೋ ರೂಪದಲ್ಲಿ ಬರ್ಬೋದು. ಒಂದು ಮಾತು ರೂಪದಲ್ಲಿ, ಮತ್ತು ಇನ್ನೊಂದು ಮದ್ದು ರೂಪದಲ್ಲಿ, ಇಲ್ಲಾಂದ್ರೆ ಈ ತರ ಜೀವನ ಶೈಲಿ ರೂಪದಲ್ಲಿ, ಸೊ ಈ ತರ ಒಂದು ಒಂದು ಮುದ್ರ ರೂಪದಲ್ಲಿ, ಯಾವುದೇ ಒಂದು ರೂಪದಲ್ಲಿ ನಮಗೆ ಖಂಡಿತವಾಗಿ ಸಿಗತ್ತೆ. ಅವಾಗ ಅದು ಪಾಲನೆ ಮಾಡಿ ನಿಮ್ಮ ಪೂರ್ತಿ ಈ ವ್ಯಸನಗಳಿಂದ ನೀವು ಆಚೆ ಕಡೆ ಬರುವಂತ ಅದ್ಭುತ ಅವಕಾಶ ಸಿಗತ್ತೆ ಸ್ನೇಹಿತರೆ. ಸೊ ಅಂತ ಮಾರ್ಗದಲ್ಲಿ ಒಂದು ಮಾರ್ಗ ನಾನು ಇವತ್ತು ನಿಮ್ಗೆಲ್ಲರಿಗೂ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ. ಅದು ಏನಂತಂದ್ರೆ, ಒಂದು ಮುದ್ರಾ, ಒಂದು ಮುದ್ರಾ ಚಿಕಿತ್ಸೆಯಲ್ಲಿ ಅದ್ಭುತವಾದ ಈ ಮುದ್ರಾ ಇದೆ. ಈ ಮುದ್ರಾ ಸರಿಯಾಗಿ ಯಾರನ್ನು ಪಾಲನೆ ಮಾಡಿದ್ರೆ, ಅವ್ರು ನಿಜವಾಗಿ ಅವ್ರ ಮನಸ್ಸಲ್ಲಿ ನಿಯಂತ್ರಣ, ಆ ಮನಸ್ಸಲ್ಲಿ ನಿರ್ಣಯ ಮಾಡ್ಕೊಂಡಿದ್ರೆ, ನಿಶ್ಚಯ ಮಾಡ್ಕೊಂಡಿದ್ರೆ, ಈಗಾಗಲೇ ನಾನು ಈ ವ್ಯಸನಗಳಿಂದ ಆಚೆ ಕಡೆ ಬರಬೇಕು, ಈಗಾಗಲೇ ವ್ಯಸನಕ್ಕೆ ಪೂರ್ತಿ ಲೋನ್ ಆಗಿದ್ದೀನಿ, ಅದು ಒಳಗಡೆ ಸಿಗಾಕೊಂಡಿದ್ದೀನಿ, ಅಲ್ಲಿಂದ ಆಚೆ ಕಡೆ ಬರಕ್ಕೆ ಆಗ್ತಾ ಇಲ್ಲ, ಸೊ ಒಂಥರ ನಮ್ಗೆ ಕೆಟ್ಟ ಅಭ್ಯಾಸ ಅನ್ನೋದು ಪೂರ್ತಿ ಹೆಚ್ಚಾಗಿದೆ ಅಂತಂದ್ರೆ, ಅವಾಗ ನೀವು ಏನ್ ಮಾಡ್ಬೇಕಂದ್ರೆ, ಆ ನಿಶ್ಚಯ ಮಾಡ್ಕೊಟ್ಟ ತಕ್ಷಣ ಈ ಮುದ್ರಾ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ. ಅಂದ್ರೆ ಈ ಜೊತೆಗೆ, ಮುದ್ರಾ ಜೊತೆಗೆ ಇನ್ನೂ ಬೇರೆ ಬೇರೆ ಆಸನಗಳಿದೆ, ಆಸನಗಳು ಪಾಲನೆ ಮಾಡ್ಬೋದು. ಹಾಲಾಸನ, ಮತ್ಯಾಸನ, ಮತ್ಯಚ್ಛಾಸನ ಇದೆ, ಅದು ಪಾಲನೆ ಮಾಡ್ಬೋದು. ಆದ್ರೆ ಸ್ನೇಹಿತರೆ, ಈ ಧ್ಯಾನವನ್ನು ಅಷ್ಟೇ, ಒಳ್ಳೆ ಧ್ಯಾನ ಮಾಡ್ತಾ ಹೋದ್ರೆ, ಧ್ಯಾನ ಏನ್ ಮಾಡುತ್ತೆ, ನಮ್ಮ ಮನಸ್ಸು ನಿಯಂತ್ರಣ ಮಾಡ್ತಾ ಹೋಗ್ತದೆ, ಮನಸ್ಸನ್ನು ಪೂರ್ತಿ ಸ್ವಚ್ಛಗೊಳಿಸ್ತಾ ಹೋಗ್ತದೆ. ಅದರಲ್ಲಿನೂ ಏನಾಗ್ತದೆ, ಯಾರೇ ಈ ಇಂಥ ವ್ಯಸನಗಳಿದ್ರೆ, ವ್ಯಸನಗಳಿರೋರು ನಮ್ಮ ಈ ಮುದ್ರ ಜೊತೆಗೆ ಧ್ಯಾನವನ್ನು ಪಾಲಿಸಬೇಕು, ಚೆನ್ನಾಗಿ ಪಾಲಿಸಬೇಕು. ಈಗಾಗಲೇ ಹೇಳ್ಕೊಂತೀವಲ್ಲ, ಆಳವಾದ ಧ್ಯಾನ ಮಾಡ್ತಾನೆ ಇರಬೇಕು, ಪ್ರತಿ ಒಂದು ದಿವಸ ಮಾಡ್ಬೇಕು, ಪ್ರತಿ ಕ್ಷಣ ಮಾಡ್ಬೇಕು ಅಂತ ಹೇಳ್ತಾ ಬಂದಿದ್ದೀನಿ ಅಲ್ವಾ? ಅಷ್ಟು ಒಳ್ಳೆ ಧ್ಯಾನ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ, ನಿಮ್ ಮನಸ್ಸು ಮೇಲೆ ನಿಯಂತ್ರಣ ಸಿಗುತ್ತೆ. ಆ ಮನಸ್ಸು ಅಂದು ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು, ಕಂಟ್ರೋಲ್ ಆಗಿ ಇಟ್ಕೋಬಹುದು, ನಿಯಂತ್ರಣ ಇಟ್ಕೋಬಹುದು. ಅವಾಗ ಖಂಡಿತವಾಗಿ ನೀವು ಈ ವ್ಯಸನಗಳಿಂದ ಆಚೆ ಕಡೆ ಬರೋದು ಎಷ್ಟೋ ವೇಗವಂತವಾಗಿ ಬರ್ಬೋದು. ಯಾವಾಗ? ಧ್ಯಾನ ಜೊತೆಗೆ ಈ ಮುದ್ರಾ, ಮುದ್ರಾ ಮತ್ತು ಧ್ಯಾನ ಎರಡು ಇಟ್ಕೊಳ್ಳಿ ಅಲ್ವಾ? ಸೊ ಆಳವಾದ ಧ್ಯಾನ ಮಾಡ್ಕೊಳ್ಳಿ, ಮತ್ತೆ ಈ ಮುದ್ರಾವನ್ನು ಸಹ ಏನ್ ಮಾಡ್ತೀರಿ ಅಂದ್ರೆ, 10 ರಿಂದ 20 ನಿಮಿಷ ಸಾಕು ಸ್ನೇಹಿತರೆ. ಯಾವುದು ಆ ಮುದ್ರಾ ಅಂತಂದ್ರೆ, ಅದ್ಭುತವಾದ ಮುದ್ರಾ, ಕಾಲೀಶ್ವರಿ ಮುದ್ರಾ. ಕಾಲೀಶ್ವರಿ ಮುದ್ರಾ ಅಂದ್ರೆ, ಈ ಮುದ್ರಾ ಅನ್ನೋದು ನಿಜವಾಗಿ ಅದ್ಭುತವಾದ ಮುದ್ರಾ ಅಂತ ಹೇಳ್ಬೋದು. ಕಾಲೀಶ್ವರಿ ಮುದ್ರಾ, ಈ ಮುದ್ರಾನ ಹೇಗೆ ನಾವು ಪ್ರಾಕ್ಟೀಸ್ ಮಾಡೋದು, ಅದು ಮಾಡೋ ಪದ್ಧತಿ ಏನಿದೆ ಅಂತ ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡೋಣ ನೋಡಿ. ಈಗ ಸೊ ಆರಾಮಾಗಿ ನಾವು ಒಂದು ಚೇರ್ ಮೇಲೆ ಎಲ್ಲಾದರೂ ನಿಟಾರಾಗಿ ಕುತ್ಕೋಬೇಕು. ಒಂದು ಆಳವಾದ 3-4 ದೀರ್ಘ ಉಸಿರಾಟ ತಗೋಬೇಕು ನಾವು. ಆಮೇಲೆ ಕಣ್ಣು ಮುಚ್ಕೊಂಡು ಮಾಡ್ಬೋದು, ಇಲ್ಲ ನಾವು ಕಣ್ಣು ತೆರೆಸ್ಕೊಂಡು ಈ ಮುದ್ರಾವನ್ನು ಅಭ್ಯಸಿಸಬಹುದು. ಆ ತೊಂದರೆ ಇಲ್ಲ, ಎಲ್ಲಿಯಾದ್ರೂ ಮಾಡ್ಬೋದು, ಯಾವ ಸಮಯದಲ್ಲೂ ಮಾಡ್ಬೋದು. ಸೊ ಅದಕ್ಕೇನ್ ತೊಂದರೆ ಇಲ್ಲ, ಕೂತ್ಕೊಂಡು ಮಾಡಿದ್ರೆ ತುಂಬಾ ಉತ್ತಮ. ಮಲ್ಕೊಂಡು ಮಾಡೋದಂದ್ರೆ, ಅವ್ರಿಗೆ ನಿಮ್ಗೆ ಎದ್ದೋಲಕ್ ಆಗಲ್ಲ ಅಂತ ಪರಿಸ್ಥಿತಿ ಇದ್ರೆ, ಅನಾರೋಗ್ಯವು ಹೆಚ್ಚಾಗಿದ್ರೆ ಮಲ್ಕೊಂಡ್ರು ಮಾಡ್ಬೋದು, ತೊಂದರೆ ಇಲ್ಲ. ಸ್ನೇಹಿತರೆ, ಈ ಮುದ್ರಾವನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೇನೆ. ಮುದ್ರಾ ಫಾರ್ಮೇಶನ್ ಹೇಗೆ ಅಂತ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಎರಡು ಕೈಗಳು ಆಯ್ತಾ, ಎರಡು ಕೈಗಳು ಈ ಥರ ಇಟ್ಕೊಳ್ಳಿ, ಎಡಗೈ ಬಲಗೈ ಇಟ್ಕೊಳ್ಳಿ. ಆಮೇಲೆ ಈ ಹೆಬ್ಬೆರಳು ಈ ಥರ ಟಚ್ ಮಾಡಿ ನೋಡಿ, ಈ ಥರ ಟಚ್ ಮಾಡ್ಕೊಳ್ಳಿ. ಆಮೇಲೆ ಈ ತೋರ್ ಬೆರಳಿದೆಲ್ಲ, ಅದನ್ನು ಈ ಥರ ನೋಡಿ ಏನಾಗಿದೆ ಇಲ್ಲಿ, ಇದು ಸ್ವಲ್ಪ ತೋರಿಸ್ತೀನಿ, ಒಂದು ತೋರಿಸ್ತೀನಿ, ಮಿಕ್ಕಿದ ಬೆರಳು ಅದೇ ಥರ ಮಾಡ್ಬೇಕು ನೀವು. ಇಲ್ಲಿ ಟಚ್ ಮಾಡಬೇಕು ಅಂದರೆ, ಈ ಭಾಗ ಮಾತ್ರ ಟಚ್ ಆಗಬೇಕು, ಈ ಭಾಗ ಟಚ್ ಮಾಡಬೇಕು ಅಷ್ಟೇ, ಓಕೆ? ಆಮೇಲೆ ಮಧ್ಯ ಬೆರಳು ಅಲ್ಲಿ ಟಚ್ ಮಾಡಿ, ಇನ್ನೂ ಎರಡು ಬೆರಳು ಈ ಥರ ಇಟ್ಕೊಳ್ಳಿ, ನೋಡ್ಕೊಳ್ಳಿ. ಸ್ವಲ್ಪ ಮಾಡೋದು ಸಣ್ಣದಾಗಿ ಕಷ್ಟದಾಗಿರ್ತದೆ, ಸ್ವಲ್ಪ ಕಷ್ಟ ಆಗಿರ್ತದೆ, ಆದ್ರೂ ಖಂಡಿತವಾಗಿ ನೀವು ಪಾಲನೆ ಮಾಡಬೇಕು ನೋಡಿ. ಈ ತರ ಮುದ್ರೆ ಇದು ಎಲ್ಲರೂ ಕಾಣಿಸ್ತಾ ಇದೆಯಾ? ರೈಟ್, ಈ ಮುದ್ರಾ ಕಾಲೀಶ್ವರ ಮುದ್ರಾ. ಈ ತರ ಇಟ್ಕೊಂಡು ನಿಮ್ಮ ಈ ಉದರ ಭಾಗದಲ್ಲಿ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಇಟ್ಕೊಂಡು ಹಾಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಮ ತೊಡೆ ಮೇಲೆ ಇಟ್ಕೋಬಹುದು.
ಸೊ ಇಟ್ಕೊಂಡು ನಿಮ್ಮ ಲ್ಯಾಬಲ್ಲಿ ಇಟ್ಕೊಂಡು ಆರಾಮಾಗಿ ಇದೇ ಒಂದು 10 ನಿಮಿಷದ 20 ನಿಮಿಷ ಪ್ರಾಕ್ಟೀಸ್ ಮಾಡಿ. ಇದು ಕಾಲೀಶ್ವರಿ ಮುದ್ರಾ. ಓಕೆ, ಸೊ ಈಗಾಗಲೇ ಸ್ನೇಹಿತರೆ ಎಲ್ಲರಿಗೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ರೈಟ್, ನೆಕ್ಸ್ಟ್ ಇದಾದ್ಮೇಲೆ ಪ್ರಾಣಮುದ್ರವನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಪ್ರಾಣಮುದ್ರ ಒಂದು 10 ನಿಮಿಷ ಮಾಡಿ ಇದಾದ್ಮೇಲೆ. ನೋಡಿ, ಈ ತರ ಪ್ರಾಣಮುದ್ರ ಸುಲಭವಾದ ಮುದ್ರ, ನಮ್ಗೆ ಎಲ್ಲರಿಗೂ ಗೊತ್ತು. ಈ ಪ್ರಾಣಮುದ್ರವನ್ನು ಅಳವಡಿಸ್ಕೊಂಡು ಈ ತರ ಓಕೆ 10 ನಿಮಿಷ ಮಾಡಿ. ಅವಾಗ ನಿಮಗೆ ಈ ಯಾವ ವ್ಯಸನ ಇದ್ರು ಆ ವ್ಯಸನಗಳಿಂದ ನೀವು ಬೇಗ ಆಚೆ ಕಡೆ ಬರ್ಬೋದು. ಧ್ಯಾನ ಪ್ಲಸ್ ಮುದ್ರಾ, ಈ ಮುದ್ರಾ ಪ್ಲಸ್ ಧ್ಯಾನ ಎರಡು ಸೇರಿಕೊಂಡ್ರೆ ಅತಿ ವೇಗವಂತವಾಗಿ ನಾವು ವ್ಯಸನಗಳಿಂದ ಆಚೆ ಕಡೆ ಬರೋದು ಸ್ನೇಹಿತರೆ. ಸೊ ಇಷ್ಟೆಲ್ಲ ಮಾಹಿತಿಗಳು ನಿಮಗೆ ಇವತ್ತು ಹಂಚ್ಕೊಂಡಿದ್ದೀವಿ, ಇವೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ನಮ್ಗೆಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳು. ನಮಸ್ತೆ.